ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದಂತ ನಾಮದಲ್ಲಿ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ. ಈ ದಿನ ನಾನು ಒಬ್ಬ ಮಿಷನರಿ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಭಾರತ ದೇಶದ ಪ್ರಲಾಪಿಸುವ ಪ್ರವಾದಿ ಎಂದು ಕರೆದ ಆತನು ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯಲ್ಲಿ ಜನಿಸಿದ ವ್ಯಕ್ತಿ. 1914ರಲ್ಲಿ ಉಡುಪಿ ಜಿಲ್ಲೆಯಲ್ಲಿ ವಾಸ ಮಾಡಿದ್ರು. ಆ ಮಿಷನರಿ ಒಂದು ಸಣ್ಣ ಚಿಕ್ಕ ವಯಸ್ಸಿನಲ್ಲಿ ಆತನಿಗೆ ಚರ್ಮ ರೋಗ ಬಂದಾಗ ಮಿಷನರಿಗಳು ಬಂದು ಅವರಿಗೆ ಸರಿಯಾದ ದೇವರ ವಾಕ್ಯವನ್ನು ಬೋಧಿಸಿ ಅವರಿಗೆ ಪ್ರಾರ್ಥಿಸಿ ಅವರಿಗೆ ಬೇಕಾದ ಸಹಾಯವನ್ನು ಮಾಡಿದಾಗ ಆತನ ಜನರ ಒಂದು ಪ್ರೀತಿಯನ್ನು ಕಂಡುಕೊಂಡು ಆಗ ಆತನ ಮನಸ್ಸಿನೊಳಗೆ ಒಂದು ದೃಢವಾದ ನಿರ್ಧಾರವನ್ನು ಒಂದು ಪ್ರಶ್ನೆಯನ್ನು ಹಾಕೊಂಡಂತೆ. ಏನಂದರೆ ನಾನು ಜೀವಿಸಿ ಈ ಲೋಕದಲ್ಲಿ ಈ ಲೋಕಯಾತ್ರೆ ಮುಗಿದ ನಂತರ ನಾನು ಪರಲೋಕಕ್ಕೆ ಹೋಗ್ತೀನ ನರಕಕ್ಕೆ ಹೋಗ್ತೀನ ಅಂತ ಪ್ರಶ್ನೆ ಹಾಕೊಂಡ. ಆ ವ್ಯಕ್ತಿ ಯಾರು ಗೊತ್ತಾ? ಅಗಸ್ಟಿನ್ ಸಾಲಿನ್ಸ್ ಎಂಬುದ. ಅಗಸ್ಟಿನ್ ಸಾಲಿನ್ಸ್ ಅವರು 1914ರಿಂದ 1985ರವರೆಗೆ ಜೀವನ ಮಾಡಿದರು. ಕ್ರಿಶ್ಚಿಯನ್ ಅಸೋಸಿಯೇಷನ್ ಫೆಲೋಶಿಪ್ ಒಬ್ಬ ರಾಯಭಾರಿಯಾಗಿ ಕೆಲಸ ಮಾಡಿದರು. ಅವರ ಚರಿತ್ರೆಯನ್ನು ಒಳಗಡೆ ಬಂದು ನೋಡಿದರೆ ಅವರು ಬಹಳ ಅಂಜುಬುರುಕರಾಗಿದ್ರೆ ಅಂದ್ಬಾರ್ದು, ಬಹಳ ಭಯಪಡುವರು. ಯಾಕೆ ಈ ಮಾತನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಕರ್ತನು ಯಾರನ್ನಾದರೂ ತನ್ನ ಸೇವೆಗೆ ಉಪಯೋಗಿಸ್ತಾನೆ, ಕರ್ತನು ಯಾರನ್ನಾದರೂ ತನ್ನ ಸೇವೆಗೆ ಕರೀತಾನೆ. ದೇವರು ಪ್ರತಿಯೊಬ್ಬ ಮನುಷ್ಯನ ಪ್ರತಿಭೆಯನ್ನು ನೋಡಿ ದೇವರು ಕರೆದಿಲ್ಲ, ತಲಾಂತುಗಳನ್ನು ನೋಡಿ ದೇವರು ಕರೀಲಿಲ್ಲ, ಜ್ಞಾನವಂತರ ನೋಡಿ ದೇವರು ಕರೀಲಿಲ್ಲ. ಇಲ್ಲಿ ಭಯಪಡುವ ವ್ಯಕ್ತಿ, ಅಂಜುಬುರುಕ ವ್ಯಕ್ತಿ ಎಂದು ಬರೆದರು. ಆದರೆ ಈತನನ್ನು ದೇವರು ಅನೇಕರು ತಮ್ಮ ದೈಹಿಕ ಶಕ್ತಿಯಿಂದ, ಆತ್ಮಿಕ ಶಕ್ತಿ, ನನ್ನ ಲೌಕಿಕ ಶಕ್ತಿಯಿಂದ ನಾನು ಸೇವೆ ಮಾಡಿ ಬಂದೆ, ಅದು ಸಮರ್ಥವಲ್ಲ, ಜ್ಞಾನಿಗಳನ್ನು ನಾಚಿಕೆ ಪಡಿಸೋದಕ್ಕೋಸ್ಕರ ಅಜ್ಞಾನಿಗಳನ್ನು ಆರಿಸಿಕೊಳ್ತೇನೆ ಅಂತ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಪ್ರೇರೆ ಆತನು ತನ್ನ ಸೇವಾ ಯಾತ್ರೆಯಲ್ಲಿ ಅಗಸ್ಟಿನ್ ಸಾಲಿನ್ಸ್ ಅವರ ಅಗಸ್ಟಿನ್ ಸಾಲಿನ್ಸ್ ಅವರ ಜೀವನ ಯಾತ್ರೆಯಲ್ಲಿ ಆತನು ಒಂದು ಉಜ್ಜೀವನದ ಪುನಶ್ಚೇತನವನ್ನು ತೆಗೆದುಕೊಂಡು ಬಂದ. ಪವಿತ್ರಾತ್ಮ ಭರಿತನಾಗಿ ಜನರಿಗೆ ಬೋಧಿಸ್ತಾ ಇದ್ದ ಅಗಸ್ಟಿನ್ ಸಾಲಿನ್ಸ್. ನಮ್ಮ ಭಾರತ ದೇಶಕ್ಕೆ ಒಂದು ಕೊಡುಗೆ ಅವರು, ಅವರ ಧ್ವನಿ ಹರಡಿದೆ ಭೂಮಿ ಮೇಲೆ, ಅವರ ಬಿತ್ತಿದ ಬೀಜ ಫಲ ಕೊಟ್ಟಿದೆ. ದಿಸ್ ಇಸ್ ಗಾಡ್ಸ್ ವೇ, ದೇವರ ಒಂದು ದಾರಿ. ಅನೇಕ ಯಾರಾದರೂ ಕೂಡ ನಾವು ಬಲಹೀನರು, ಬಲವಿಲ್ಲದವರು, ಜ್ಞಾನ ದೇವರು ಎಲ್ಲ ಜ್ಞಾನ ಕೊಡಲು ಸಮರ್ಥನು, ಬೋಧಿಸಲು ಸಮರ್ಥನು. ದೇವರನ್ನು ಆಶ್ರಯಿಸಿದರೆ, ನಮ್ಮ ಪಾತ್ರೆಯಾದರೆ, ಇದನ್ನು ದೇವರ ಕೈ ಒಪ್ಪಿಸಿಕೊಡೋದಾದರೆ ದೇವರು ಖಂಡಿತ ಅಗಸ್ಟಿನ್ ಸಾಲಿನ್ಸ್ ಅವರ ಹಾಗೆ ದೇವರು ಉಪಯೋಗಿಸ್ತಾರೆ. ನಮ್ಮನ್ನು ಲೌಕಿಕ ಜ್ಞಾನ, ಭೌತಿಕ ಜ್ಞಾನ ಕಡೆ ಹೋದರೆ ನಾವು ಸೋತು ಹೋಗ್ತೀವಿ ಪ್ರಿಯರ. ದೇವರ ಕಡೆ ಕೊಟ್ಟರೆ ದೇವರು ನಮ್ಮನ್ನು ಒಂದು ಉಪಯೋಗ ಸೇವೆಗೆ, ತನ್ನ ಸೇವೆಗೆ ಉಪಯೋಗಿಸಲು ಸಮರ್ಥನು ಎಂದು ಹೇಳಲಿಕ್ಕೆ ಅಗಸ್ಟಿನ್ ಸಾಲಿನ್ಸ್ ಅವರ ಒಂದು ಸಾಕ್ಷಿಯ ಜೀವಿತ ನಮಗೆ ಆಶೀರ್ವಾದಕರವಾಗಿದೆ. ಅಗಸ್ಟಿನ್ ಸಾಲಿನ್ಸ್ ಅವರ ಜೀವನ ಯಾತ್ರೆ ಪ್ರತಿಯೊಬ್ಬರಿಗೆ ಆಶೀರ್ವಾದಕರವಾಗಿದೆ. ಕರ್ತನನ್ನು ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.